ಪ್ರೀತಿ ರೆಡಿ ಆದಾ? ಆದಿ ಬಾಬಾ ನಿಂತ್ಕೋ. ಎಲ್ಲಿ ತೋರ್ಸು? ಓ ಬೈ ಮಿಸ್ಟೇಕ್ ಆಗಿ ತೆಗ್ದೆ, ಒಟ್ಟಿಗೆ ತೆಗಿತೀನಿ ಫುಲ್ ಆಗಿ ನೋಡುವಂತೆ. ಓಕೆನಾ? ಓಕೆ. ಹಾ ನಿಂತ್ಕೊ ನಿಂತ್ಕೊ ನಿಂತ್ಕೊ. ಏನೋ ಇದು, ಹೀಗೆ ತೆಗ್ದಿದ್ಯಾ? ಚೆನ್ನಾಗಿಲ್ಲ 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 ಯಾವುದು ಚೆನ್ನಾಗಿಲ್ಲ. ಹೋಗು ಮತ್ತೆ ಇನ್ನೊಂದ್ಸರಿ ತೆಗಿ. ಮತ್ತೆ ಫಸ್ಟ್ ಇಂದಾನ? ಎರಡು ಮುದ್ದೆ ತಿನ್ಕೊಂಬಿಡ್ಲ. ಇರು, ಇದು ಯಾವಾಗ ತೆಗ್ದೆ? ಇದು ಚೆನ್ನಾಗಿದೆ. ಯಾವುದು ಇದಾ? ಲೇ ಇದು ಫಸ್ಟ್ ತೆಗದ್ನಲ್ಲ ಆ ಫೋಟೋ ಕಣೆ. ಅವಾಗ್ಲೇನೆ ತೋರ್ಸು ಅಂದೆ ತಾನೆ. ಬರೀ ಅರ್ಧ ಫೇಸ್ ಕಾಣಿಸ್ತಿದ್ಯಲ್ಲೇ. ಇವಾಗೆಲ್ಲ ಹಾಫ್ ಫೇಸ್ ಟ್ರೆಂಡ್ ಕಾಣು, ಅದೇ ಹೈಪ್ ಕ್ರಿಯೇಟ್ ಮಾಡೋದು. ಫೇಸ್ ಎಲ್ಲ ರಿವೀಲ್ ಮಾಡಬಾರ್ದು. ಸರಿ, ಹೆಂಗೂ ಇಷ್ಟ ಆಯ್ತಲ್ಲ, ನಡಿ ಹೋಗೋಣ. ಭಗವಂತ ಅದಿ. ಹಾಂ, ಇನ್ನೊಂದ್ ಶೇಡ್ ಲಿಪ್ಸ್ಟಿಕ್ ಇದೆ, ಹಾಕೊಂಡ್ಬಿಡ್ತೀನಿ. ಇನ್ನೊಂದ್ಸತಿ ಫೋಟೋಸ್ ತೆಗಿತ್ಯಾ? ಇನ್ನ ಮುಗ್ದಿಲ್ವಾ ನಿಂದು? ಶಿಟ್, ನಾನು ಟಿಶ್ಯೂ ತರೋದೇ ಮರ್ತೋದೆ. ಈಗ ಲಿಪ್ಸ್ಟಿಕ್ ಹೇಗೆ ವೈಪ್ ಮಾಡೋದು? ಏನು? ಐ ಆಮ್ ಟ್ರೈಯಿಂಗ್ ಟು ಮೇಕ್ ಯು ವೈಫ್. ಅದು ವೈಫ್ ಅಲ್ಲ, ವೈಫ್. ಹ್ಞೂ, ಅದೇ ಅದೇ. ಇದೆಲ್ಲ ಮದುವೆ ಆದ್ಮೇಲೆ. ಮದುವೆ ಆದಂಗೆ. ಮದ್ವೆನಾ? ಅದೇ ಮದ್ವೆ ಅಂದ್ರೆ ನೆನಪಾಯ್ತು. ನಮ್ಮ ಮದ್ವೆಗೆ ಏನ್ ಪ್ಲಾನ್ಸ್ ಮಾಡಿದ್ಯಾ? ಅದಕ್ಕೆಲ್ಲ ಇನ್ನ ಟೈಮ್ ಇದೆ ಅಲ್ಲ. ಟೈಮ್ ಓಕೆ, ಬಟ್ ನನಗೂ ಪ್ಲಾನ್ಸ್ ಗೊತ್ತಾಗ್ಬೇಕಲ್ಲ, ಹೇಳು. ಇರು, ಹೇಳ್ಬೇಡ. ನೀನೊಂದು ಲಿಸ್ಟ್ ಬರಿ, ನಾನೊಂದು ಲಿಸ್ಟ್ ಬರೀತೀನಿ. ನಾವ್ ಏನ್ ಪ್ಲಾನ್ ಮಾಡಿದೀವಿ ಅಂತ ಬರೆಯೋಣ. ನಿಂದು ನಂದು ಎಷ್ಟು ಮ್ಯಾಚ್ ಆಗುತ್ತೆ ಅಂತ ನೋಡೋಣ. ಏನೇನು ಲಿಸ್ಟ್ ಬರೀಬೇಕು ಅಂದ್ರೆ, ಲೈಕ್ ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ವೆಡ್ಡಿಂಗ್, ಹನಿಮೂನ್, ಮತ್ತೆ ನಮ್ಗೆ ಎಷ್ಟು ಜನ ಮಕ್ಕಳು, ಯಾವ ಸ್ಕೂಲ್ ಸೇರಿಸ್ಬೇಕು, ಮತ್ತೆ ಫಸ್ಟ್ ಇಯರ್ ಆನಿವರ್ಸರಿಗೆ ಏನು ಗಿಫ್ಟ್ ಕೊಡ್ತೀಯಾ ಅಂತ ಅಲಿಸ್ತಾ ಬರಿ. ಓಕೆ, ಡನ್. ಆಯ್ತು ಪ್ರೀತಿ, ಮುಗೀತು. ವೇಟ್ ವೇಟ್, ನನ್ನ ಲಿಸ್ಟ್ ನೀನು ಕೊಡ್ತೀನಿ, ನಿನ್ನ ಲಿಸ್ಟ್ ನಾನು ಕೊಡು. ಪ್ರೀ ವೆಡ್ಡಿಂಗ್ ಶೂಟ್. ಹೌದು ಹೌದು, ಅದು ಪರಾಕ್ರಿಯಾ ಸಂಸ್ಕೃತಿ. ಮದುವೆ ಆದ್ಮೇಲೆ ಹೆಂಗೂ ಫೋಟೋ ತಗೋತೀವಿ, ಇದು ಯಾಕೆ ಎಕ್ಸ್ಟ್ರಾ? ಕುಂಡಿಲ್ ಬೆಳ್ಳೋ ಕುರ್ರ ಥರ. ಮದುವೆ ರಿಜಿಸ್ಟರ್ ಮ್ಯಾರೇಜಾ? ಹನಿಮೂನ್ ಸಿಂಗಾಪುರ್ಗಾರೈತಾರೆ, ಸ್ಕಾಟ್ಲ್ಯಾಂಡ್ಗೆ ಹೋಗಿ ಅಲ್ಲಿ ಮಾಡೋದು ಏನು ಹೇಳಿ? ಇಲ್ಲಿ ಕುತ್ಕೊಂಡು ಸಂಸಾರ ಮಾಡಿ ನಮ್ಮ ದೇಶದಲ್ಲಿ 140 crore ಜನಸಂಖ್ಯೆ ಆಗಿಲ್ವಾ? ಮಕ್ಕಳು ನಾವಿಬ್ರು ನಮ್ಗಿಬ್ರಾ? ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡಲ್ಲ ಕಾಚಾಪುರ. ಫಸ್ಟ್ ಇಯರ್ ಆನಿವರ್ಸರಿ ಗಿಫ್ಟ್ ಅನ್ಲಿಮಿಟೆಡ್ ಪಾನಿಪುರಿ ವಿತ್ ಬಯ್ಯಾ ಸ್ಪೆಷಲ್ ಸುಕ್ಕ. ಏನೋ ಇದು ನಿಂದೇನೆ ಇದು? ಇದೇನ್ ಎಕ್ಸ್ಪೆಕ್ಟೇಷನ್ ಲಿಸ್ಟ್ ಇಲ್ಲ ನನ್ನ ಮನೆ ಮಠ ಮಾರಿ ಬೀದಿಗೆ ತರೋ ಮಾಸ್ಟರ್ ಪ್ಲಾನ? ಪ್ರೀ ವೆಡ್ಡಿಂಗ್ ಶೂಟು ಬಾಲಿ, ಮದ್ವೆ ಪುರ್ ಪುರ್ ಪುರ್. ಪರ್ಜಿಯಾ ಇಟಾಲಿ ಕಣೋ. ಹ್ಞೂ, ಅದೇ ಅದೇ. ಇದು ಹನಿಮೂನು ಸ್ವಿಟ್ಜರ್ಲ್ಯಾಂಡು, 5 years ನಾವು ಮಗು. ಅದರಲ್ಲಿ ಏನಿದೆ? 1 year ಆ್ಯನಿವರ್ಸರಿ ಟ್ರಿಪ್ ಟು ಲಂಡನ್ನು, 6 diamond necklace.
ಅಲ್ಲ ಕಣೆ, ನೀನೇ ನನ್ನ ಇಷ್ಟಪಟ್ಟು ಮದ್ವೆ ಆಗ್ತಾ ಇದೆಯಾ ಇಲ್ಲ ದೇಶ ಸುತ್ತಕ್ಕೆ ಮದ್ವೆ ಆಗ್ತಾ ಇದೆಯಾ? ಅಲ್ಲ ಫ್ಲೈಟ್ ಅಂಡ್ BMTC ಬಸ್ ತರ ಫ್ರೀ ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ಯಾ? ನಿನ್ ಜೊತೆ ಕಮಿಟ್ ಆದಾಗಿಂದ ಪಕ್ಕದೇರೆ ಪಾಪ ರೆಡ್ಡಿ ಪಾಳ್ಯಕ್ಕೂ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಎಲ್ಲಿ ದುಡ್ಡು ಖರ್ಚಾದ್ರೆ ನಿಂಗೇನು ಕೊಡ್ಸೋಕ್ಕಾಗಲ್ಲ ಅಂತ? ಇನ್ನೇನಾದರೂ ನೀನು ಡಿಮ್ಯಾಂಡ್ ಲಿಸ್ಟ್ ಪೂರೈಸಬೇಕು ಅಂತ ಅಂದರೆ ನಾನು ನಮ್ಮ ರಾಜಕಾರಣಿಗಳ ಥರ ದರೋಡೆನೇ ಮಾಡಬೇಕಷ್ಟೇ. ವಾಟ್ ದ ಹೆಲ್, ನೀನು ಇಷ್ಟೊಂದು ಚೀಪಾಗಿ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಒಂದು ಹುಡುಗಿಗೆ ಮದುವೆ ಅಂದರೆ ಎಷ್ಟು ಡ್ರೀಮ್ಸ್ ಇರುತ್ತೆ ಗೊತ್ತಾ? ಅಷ್ಟೊಂದು ಕೀಳಾಗಿ ಹೇಳ್ತೀಯಾ. ಔಪ ಔಪ, ಸಮಾಧಾನ. ಹೆಣ್ಮಕ್ಳಿಗೆ ಡ್ರೀಮ್ ಇರುತ್ತೆ ನಿಜ, ಆದರೆ ನಿಂದು ಡ್ರೀಮ್ ಅಲ್ಲ ಅಟಮ್ ಬಾಂಬು. ನನ್ನ ಸಾಯಿಸೋದಕ್ಕೆ ಅಂತಲೇ ಈ ಲಿಸ್ಟ್ ಮಾಡಿದ್ಯಾ ಅನ್ಸುತ್ತೆ. ಇನ್ನೂ ನಿನ್ನ ಟಾಲ್ರೇಟ್ ಮಾಡೋಕ್ಕೆ ನನ್ನ ಕೈಯಲ್ಲಾಗಲ್ಲ. ಅವತ್ತು ಸ್ಟಾರ್ ಬಾಕ್ಸ್ ಬೇಡ, ನಾರ್ಮಲ್ ಫಿಲ್ಟರ್ ಕಾಫಿ ಕುಡಿಯೋಣ ಅಂದಾಗಲೇ ನಿನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನಿನ್ನ ರೇಂಜ್ ಏನು ಅಂತ. ನಿಂಗೂ ನಂಗೂ ಸೆಟ್ ಆಗಲ್ಲ, ಸೊ ಲೆಟ್ಸ್ ಬ್ರೇಕ್ ಅಪ್. ಅಕ್ಕ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೀಯ ಕಣಕ್ಕ ನೀನು. ಅಲ್ಲ ಅವತ್ತು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂ ಏನಿದೆ ಇವಾಗ ಏನು ಹೇಳ್ತಾ ಇದೀಯಾ? ನೀನೇನಾದ್ರೂ ಆಪ್ತ ಮಿತ್ರ ಮೂವಿ ಗಂಗಾ ತಂಗಿನ ಇಲ್ಲ ಸ್ಕ್ರಿಪ್ಟು ಪರ್ಸನಾಲಿಟಿ ಏನಾದರೂ ಇದೆಯಾ? ಅದು ಯಾವುದೋ ಅದು ಯೂಟ್ಯೂಬ್ ಚಾನಲು, ಅವ್ನು ವೈರಲ್ ಕಂಟೆಂಟ್ ಬೇಕು, 1000 ರುಪೀಸ್ ಕೊಡ್ತೀನಿ ಅಂದ, ಅದಕ್ಕೆ ಹಾಗೆ ಮಾಡಿದೆ. ಹಾಯ್, ನಿಮಗೆ ಯಾವ ಥರ ಹಸ್ಬೆಂಡ್ ಬೇಕಂತ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿಲ್ಲ, ಒಳ್ಳೆ ಮನಸ್ಸಿರೋ ಹುಡುಗ ಆದರೆ ಸಾಕು. ಸರ್ಡ್ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಇದೆಯಾ? ಅದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಾನೇ ದುಡಿತಾ ಇದ್ದೀನಿ, ಅವನ ಚೆನ್ನಾಗಿ ಮುದ್ದಾಗಿ ನೋಡ್ಕೋತೀನಿ. ಓ ಗ್ರೇಟ್, ಥ್ಯಾಂಕ್ ಯು. ಇದನ್ನು ನೀನು ಸೀರಿಯಸ್ ಆಗಿ ತಗೊಂಡು ನನ್ನ ಇಷ್ಟಪಟ್ಟಿದ್ರೆ ಐ ಆಮ್ ಸಾರಿ. ಓಕೆ, ಪುರಾಣ ಹೇಳೋಕ್ಕೆ ಬದನೆಕಾಯಿ ತಿನ್ನೋಕ್ಕೆ ಅಂತ ಗಾದೆನೇ ಇಲ್ವಾ? ಅವರವರು ಈ ಥರ ಯಾರು ಇರ್ತಾರೆ ಈಗಿನ ಕಾಲದಲ್ಲಿ? ನಿನ್ನ ರೇಂಜೇ ಬೇರೆ, ನನ್ನ ರೇಂಜೇ ಬೇರೆ. ನೀನೇನಿದ್ರು ಸುಮ್ಮನೆ ಈ ಬ್ಲೈಂಡ್ ಪೀಪಲ್ಗೆ ರೋಡ್ ದಾಟ್ಸೋರು, ಈ ಮಳೇಲಿ ನೆನೀತಾರೋ ನಾಯಿಗೆ ಕೊಡೆ ಹಿಡಿಯೋರು, ಒಂದು ಪ್ಲೇಟ್ ಪಾನಿಪುರಿ ತಿಂದು ಒಂದೇ ಒಂದು ಫ್ರೀ ಪುರಿ ಕೊಡಿ ಅಂತ 5 ಪುರಿ ತಿನ್ನೋರೇ ಸರಿ, ಅದು ನಿನ್ನ ರೇಂಜ್. ನೀನು ಅಂಥವ್ರಿಗೇ ಸಿಗ್ತಾಳೆ, ಸದ್ಯಕ್ಕೆ ನನ್ನ ಬಿಟ್ಬಿಡು. ಆಮೇಲೆ ಬ್ರೇಕಪ್ ಆಯಿತು ಅಂತ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ವಾಪಸ್ ಕೇಳೋದು ಇಟ್ಕೋಬೇಡ. ಕೊಟ್ಟೇನು ಕುಲುಕ್ ಹೊರಗೆ ಅಂದಂಗೆ ಕೊಟ್ಟಿರೋ ಗಿಫ್ಟ್ಸು ಗರ್ಲ್ ಫ್ರೆಂಡ್ ಇರೋವರೆಗೂ ಅಷ್ಟೇ. ಅಯ್ಯೋ ನಿನ್ನ ಮಕ್ಕನ ದೋಸೆ ಹುಯ್ಯ, ಏನು ಯಾವಾಗ್ಲಿಂದ ಗಾದೆಗಳು ಹೇಳ್ತಾ ಇದೆಯಾ? ನೀನು ಒಬ್ಳಿಗೆ ನಾ ಬರೋದು, ನಾನು ಹೇಳ್ತೀನಿ ಕೇಳಿಸ್ಕೋ. ಪ್ರೀತಿ ನಿನ್ನ ಬೆರ್ಕೆ, ನಿನ್ನ ರೇಂಜ್ ನಂತ ಬರಲ. ಯಾರು ಮಗ? ಪ್ರೀತಿ ಕಣ. ಏನಂತೆ ಅವಳು? ಅವ್ರು ಯಾವನೋ ಪ್ರೀತಿ ನೋಡಕ್ ಬರ್ತಿದ್ದಾನಂತೆ. ಫೋಟೋಸು ಮೆಸೇಜ್ ಎಲ್ಲ ಡಿಲೀಟ್ ಮಾಡು, ಇಲ್ಲಾಂದ್ರೆ ಯು ವಿಲ್ ಫೇಸ್ ದಿ ಕಾನ್ಸಿಕ್ವೆನ್ಸಸ್ ಅಂತೆ. ಸೊ ನೀನೇನು ಹೇಳಿದೆ ಅವ್ರಿಗೆ? ಸ್ಮೈಲಿಂಗ್ ಅಂಡ್ ಸೀಯಿಂಗ್, ಐ ವಿಲ್ ಫೇಸ್ ದಿ ಕಾನ್ಸಿಕ್ವೆನ್ಸಸ್ ಬೇಬೆ. ಅಳಿಯಂದ್ರೆ, ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಮಾತಾಡಿದೆ, ಕೊಡೋದು ತಗೊಳೋದೆಲ್ಲ ನಿಮ್ಮ ಹತ್ರನೇ ಮಾತಾಡಕ್ಕೆ ಹೇಳಿದ್ರು. ಆಂಟಿ, ವರದಕ್ಷಿಣೆನಾ? ನನ್ನ ವರದಕ್ಷಿಣೆ ತಗೊಳೋಣ ಅನ್ಕೊಂಡ್ಬಿಟ್ರ? ಪ್ರದಕ್ಷಿಣೆ ಅಲ್ಲೂ ದಕ್ಷಿಣ ಇದೆ ಅಂತ ನಾನು ದೇವ್ರಿಗೆ ನಮಸ್ಕಾರ ಹಾಕದೆ ಬಿಟ್ಬಿಟ್ಟಿದ್ದೀನಿ. ಹೋಗಿ ಹೋಗಿ ನನ್ನ ಅಂತ ಅನ್ಕೊಂಡ್ಬಿಟ್ರಲ್ಲ ಆಂಟಿ. ಅಳಿಯಂದ್ರೆ ಕ್ಷಮಿಸಿ, ಎಲ್ಲರೂ ಒಂದೇ ತರ ಅನ್ಕೊಂಡ್ಬಿಟ್ಟೆ. ಪರವಾಗಿಲ್ಲ ಆಂಟಿ, ಎಷ್ಟೇ ಆಗ್ಲಿ ನಿಮ್ ಮಗಳಲ್ವಾ, ಹಾಗಾಗಿ ಅವಳಿಗೆ ಏನೇನ್ ಬೇಕೋ ಕೊಡಿಸ್ಬಿಡಿ. ನನ್ಗಲ್ಲ, ನಿಮ್ ಮಗಳಿಗೆ. ಈಗ ಬೆಂಗಳೂರಲ್ಲಿ ತುಂಬಾ ಶೆಕೆ, ನಾಳೆ ದಿನ ಅವಳು ಶೆಕೆಯಿಂದ ಸುಸ್ತಾಗಿ ಸತ್ತೋಗ್ಬಿಟ್ರೆ ಅನ್ಕೊಳ್ಳಿ, ಅದಕ್ಕೆ ಒಂದು AC ಇದ್ರೆ ಒಳ್ಳೇದಲ್ವಾ? ಒಂದು AC ಕೊಡಿಸ್ಬಿಡಿ. ನನಗಲ್ಲ, ನಿಮ್ ಮಗಳಿಗೆ. ಆಮೇಲೆ ನಿಮ್ ಮಗಳು ಬಿಸಿಲಲ್ಲಿ ಟ್ಯಾನ್ ಆಗದಿರೋ ತರ, ಮಳೆಯಲ್ಲಿ ನೆನೆದೇ ಇರೋ ತರ ಚಿಕ್ಕದಾಗಿ ಚಿಕ್ಕದಾಗಿ ಒಂದು ರೇಂಜ್ ರೋವರ್ ಕಾರ್. ನನಗಲ್ಲ, ನಿಮ್ ಮಗಳಿಗೆ. ನಾನು ಬರೀ ಡ್ರೈವರ್ ಆಗಿರ್ತೀನಿ ಅಷ್ಟೇ. ಇದೇನೋ ನಿಮ್ಮನೆ, ಅಲ್ಲಿಗೆ ಹೋದ್ಮೇಲೆ ಅದು ನಮ್ಮನೆ. ನಿಮ್ ಮಗಳಿಗೆ ಅಂತ ಒಂದು ಮನೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವೇ? ಅದಕ್ಕೆ ಸದಾಶಿವನಗರದಲ್ಲಿ 100x100 ಸೈಟ್ ಅಲ್ಲಿ ಒಂದು ದೊಡ್ಡ ಬಂಗ್ಲೋ ಕಟ್ಟಿಸ್ಕೊಡ್ತೀನಿ. ನನ್ಗಲ್ಲ, ನಿಮ್ ಮಗಳಿಗೆ. ನಾನು ಮನೆ ಕಾಯೋ ವಾಚ್ಮ್ಯಾನ್ ಆಗಿರ್ತೀನಿ ಅಷ್ಟೇ. ಆಮೇಲೆ ನಿಮ್ ಮಗಳು ನಿಮ್ ಮನೇಲಿ ಹೇಗ್ ರಾಜಾರೋಷವಾಗಿ ಖರ್ಚು ಮಾಡ್ತಿದ್ದಾಳೋ, ಮದುವೆ ಆದ್ಮೇಲೂ ಹಾಗೆ ಖರ್ಚು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಅದಕ್ಕೆ
ಅದಕ್ಕೆ ಒಂದು 25 ಲಕ್ಷ ಕ್ಯಾಶು, 2 ಕೆಜಿ ಬಂಗಾರ, 2 ಕೆಜಿ ಬೆಳ್ಳಿನ ನನ್ನ ಅಕೌಂಟ್ಗೆ ಹಾಕ್ಬಿಡಿ. ಗೊತ್ತಾಯ್ತು, ನಿಮ್ಗಲ್ಲ ನನ್ನ ಮಗಳಿಗೋಸ್ಕರ. ನಾನು ಬರೀ ಅಕೌಂಟ್ ಹೋಲ್ಡರ್ ಆಗಿರ್ತೀನಿ ಅಷ್ಟೇ. ಯಾರು ನೀನು? ನೀ ಹೂ? ನಾನು ಯಾರು ಅಂತ ನನ್ನ ಕೇಳಿ, ನಾನು ಹೇಳ್ತೀನಿ ನಿಂಗೆ. ನಾನು ಯಾರು ಅಂತ ಗೊತ್ತಾ? ಗೊತ್ತಿಲ್ಲದೇನೋ, ನನ್ನಂತ ಪ್ಯಾದೆ ನನ್ನ ಮಗನಿಗೆ ಇಂಥ ಸೂಪರ್ ಆಗಿರೋ ಹುಡುಗಿ ಸಿಗೋವಾಗ ಹೀರೋ ಥರ ಒಬ್ಬ ಹುಡುಗ ಬಂದಿದ್ದಾನೆ ಅಂದರೆ ಅವನು ಅವಳು ಎಕ್ಸ್ ಬಿ ಎಫ್ ಆಗಿರೋಕ್ಕೆ ಮಾತ್ರ ಸಾಧ್ಯ. ಕರೆಕ್ಟಾ? ಆದರೂ ಐ ಡೋಂಟ್ ಕೇರ್, ಯಾಕಂದ್ರೆ ಈ ಪ್ರೀತಿಗೆ ನಾನು ಯಾವ ರೀತಿ ಮನಸೋತಿದ್ದೀನಿ ಅಂದ್ರೆ ನನ್ನ ಪ್ರತಿ ಹಾರ್ಟ್ ಬಿಟ್ಟು ಇವಳೆ ನನ್ನ ಸತಿ ಸತಿ ಅಂತ ಇದೆ. ನನಗೆ ಯಾಕೋ ಅನಿಸ್ತಿದೆ ಇವಳ ಕೈಲೆ ನಿನ್ ತಿತ್ತಿ ತಿತ್ತಿ ಅಂತ. ಏನಂದೆ? ಏನಿಲ್ಲ, ಇದ್ರ ಮೇಲೂ ನಾನು ನಿನ್ನ ಹತ್ರ ಮಾತಾಡೋದು ಒಂದೇ, ಆರ್ಟ್ ಟೈಪ್ ವಿಡಿಯೋನ 5 ನಿಮಿಷ ಸ್ಟಾರ್ಟಿಂಗ್ ನೋಡೋದು ಒಂದೇ, ಎರಡು ಯೂಸ್ ಇಲ್ಲ. ಮೈ ಡಿಯರ್ ಅತ್ತೆ, ಓ ಸಾರಿ ಆಂಟಿ, ಸ್ವಲ್ಪ ಸೈಡಿಗೆ ಬರ್ತೀರಾ? ಯಾರೋ ನೀನು? ಅತ್ತೆ ಅಂತ್ಯ ಆಂಟಿ ಅಂತ್ಯ ಸೈಡಿಗೆ ಬನ್ನಿ ಅಂತ್ಯ. ನಾವೇನಿಲ್ಲ ಮದುವೆ ಮದುವೆ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಈ ಪಲಾವ್ ಮತ್ತೆ ಲವಂಗ ಸಿಕ್ಕತ್ತಲ್ಲ, ಹಂಗ್ ಬಂದ್ರೆ ಹಾಲ್ ಮಾಡ್ಬಿಟ್ಟಿ ಅಲ್ವ. ನೀವೇನ ಆಂಟಿ? ಏಯ್ ಆಂಟಿ ಅನ್ಬೇಡ. ಅತ್ತೆ ಸರಿ ಆಂಟಿ. ನೀವೇನ ಆಂಟಿ, ಒಳ್ಳೆ ಅಪೋಸಿಷನ್ ಲೀಡರ್ ತರ ನಾನು ಮಾತಾಡೋದಕ್ಕೆಲ್ಲ ತಪ್ಪು ಹುಡುಕ್ತಾ ಇದ್ದೀರಾ? ಈಗ ಪಲಾವ್ ಅಲ್ಲಿ ಲವಂಗ ಟೇಸ್ಟ್ ಇಲ್ಲದೆ ಇರ್ಬೋದು, ಆದ್ರೆ ಲವಂಗ ಇದ್ರೇನೆ ಪಲಾವು ಘಮ್ ಅನ್ನೋದು. ಹಂಗೆ ಪ್ರೀತಿ ಲೈಫ್ ಅಲ್ಲಿ ನಾನು ಇಷ್ಟೆಲ್ಲ ಇದ್ರು ಇಂಥ ಬಂಗಾರದಂತ ಮಗಳನ್ನ ಸಾಕಿ ಇಂಥ ಬಿಲ್ಲಾಡನ್ ಅಂತಾನು ಕೊಡ್ತಿದ್ದೀರಾ? ಏನೋ ಬೇಕು ನಿನ್ಗೆ? ಇವಳೇ ಸಿಗ್ತಾಳೆ ಅಂತ ಇವಳ ಮೇಲೆ ಸಾಕಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಆ ದುಡ್ಡನ್ನ ವಾಪಸ್ ಕೇಳೋಣ ಅಂತ ಬಂದಿದ್ದೀನಿ. ಏಯ್ ದುಡ್ಡು, ಆಫ್ಟರ್ ಆಲ್ ದುಡ್ಡು ನಾನ್ ಕೊಡ್ತೀನಿ ಕಡೋ. ನಮ್ಮ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಗೊತ್ತಾ ನಿನಗೆ? ಕೊಡಿ ಅಂತ ಇಲ್ಲಿ. ಏಯ್ ಫೋನ್ ಪೇನೋ ಜಿ ಪೇನೋ 60K 70K? ಏನಾ 60K? ಲೋ ಅಪ್ಪಿ 20 lakhs ಪ್ಲಸ್ GST. 20 lakhs? ಏನ್ ಎಲ್ರು ಒಳ್ಳೆ ಪೆನ್ ಡ್ರೈವ್ ಅಲ್ಲಿ ನೋಡಿದ್ ವಿಡಿಯೋ ತರ ಇಷ್ಟೊಂದು ಶಾಕ್ ಆಗ್ತಾ ಇದ್ದೀರಾ? ಅಷ್ಟೊಂದು ದುಡ್ಡು ಹೆಂಗಾಯ್ತು ಅಂತನಾ? ಇಷ್ಟು ವರ್ಷ ಇವಳಿಗೆ ಫೋನಿಗೆ ಮಾಡಿಸಿದ್ ರೀಚಾರ್ಜು ನನಗೆ ಹಾಕೊಳಕ್ ಆಚ ಇಲ್ಲದೆ ಹೋದ್ರು, ಇವಳಿಗೆ ತಿಂಗಳು ತಿಂಗಳು ಮಾಡಿ ಶಾಪಿಂಗ್ ಖರ್ಚು. ಅಷ್ಟು ಅಲ್ಲದೆ ರಾಮಾಚಾರಿ ಮೂವಿಲಿ ಬರೋ ರಾಧಿಕಾ ಪಂಡಿತ್ ಥರ ನಿನ್ ಸಿಗರೇಟ್ ಸೇದೋದು ಬಿಟ್ರೆ ನಾನು ಕಾರ್ ತಗೋಬೋದಾಗಿತ್ತು ಅಂತ ನನ್ನ ತಮ್ಮ ದುಡ್ಡು ನೋಟಿ ಕಾಯಿಸ್ಕೊಂಡು ಇವಳು ಎಲೆಕ್ಟ್ರಿಕ್ ಗಾಡಿ ತಗೊಂಡು ಮೈ ಹಾರ್ಡ್ ವರ್ಕ್ ಅಂತ ಸ್ಟೇಟಸ್ ಹಾಕೊಂಡಲ್ಲ ಅದ್ರ ದುಡ್ಡು. ಹಾ ಇಷ್ಟೆಲ್ಲ ಸೇರಿಸಿದ್ರೆ ಒಂದು 25 ಲಕ್ಷ ಆಗುತ್ತೆ. ಒಂದು 5 ಲಕ್ಷ ನಿಮಗೆ ಅಂತ ಡಿಸ್ಕೌಂಟ್ ಮಾಡ್ಕೊಡ್ತೀನಿ, 20 ಲಕ್ಷ ಪ್ಲಸ್ GST. ಇಷ್ಟು ಕೊಟ್ಬಿಡಿ, ನಿಮ್ಮ ಮಗಳನ್ನ ಯಾರಿಗಾದರೂ ಮದುವೆ ಮಾಡಿಕೊಡಿ. ಆಫರ್ ಕ್ಲೋಸರ್ ಝೋನ್. 20 ಲಕ್ಷ ಖರ್ಚು ಮಾಡಿದಾನ ಈ ಪ್ಯಾದೆ ನನ್ನ ಮಗನಿಗೆ? ನನ್ನ ಮಗಳನ್ನ ಕೊಡೋ ಬದಲು ಆದಿ ಅಂತ ಒಳ್ಳೆ ಹುಡುಗನ ಕೊಟ್ಟರೆ ನನ್ನ ಮಗಳು ಚೆನ್ನಾಗೇ ಇರ್ತಾಳೆ. ಹಳಿ ಅಂದ್ರೆ ಇಷ್ಟೊತ್ತು ನನ್ನ ಹಳಿ ಹಳಿ ಅಂದ್ಬಿಟ್ಟು ಈಗ ಅವನ ಹಳಿ ಅಂತ ಇದ್ದೀರಾ? ಏಯ್ ಮುಚ್ಚಬಾಯ್. ಇಷ್ಟೋ ತನಕ ನನ್ಗೆ ಅದು ಬೇಕು ಇದು ಬೇಕು ಎಲ್ಲಾನೂ ನಿಮ್ಮ ಮಗಳಿಗೆ ಅಂತ ಹೇಳಿದೆ. ನಾಳೆ ದಿನ ಮದುವೆ ಆಗಿ ಹುಟ್ಟೋ ಮಗನು ನನ್ನಲ್ಲ ನಿಮ್ಮ ಮಗಳಿಗೆ ಅಂತ ಹೇಳಿದ್ರೆ ಏನು ಮಾಡಿ ಅತ್ತೆ? ಏಯ್ ಹೋಗಕ್ಕೆ ಅಳಿ ಅಂದ್ರೆ ಅಳಿಯಂದ್ರೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ, ಆದರೆ ದುಡ್ಡು ಮಾತ್ರ ಕೊಡೋಕ್ಕಾಗಲ್ಲ ಕಣಪ್ಪ. ಆಂಟಿ ಹೇಳಿ ಕೇಳಿ, ನಾವು ಸಾಹಸ ಸಿಂಹ ವಿಷ್ಣುವರ್ಧನ್ ಫ್ಯಾನ್ಸ್, ನಮಗೆ ಕೊಟ್ಟಷ್ಟೇ ಅಭ್ಯಾಸ ಹೊರತು ತಗೊಂಡಲ್ಲ. ನೀವು ಹೆಣ್ಮಕ್ಳು ಪ್ರೀತಿನ ಮನೆ ಕಾರು ದುಡ್ಡು ಅಂತ ಅಳಿತೀರಾ, ಆದರೆ ನಾವು ಪ್ರೀತಿನ ಪ್ರೀತಿಯಿಂದ ಮಾತ್ರ ಅಳಿತೀವಿ. ಇದು ನಮ್ಮ ರೇಂಜು ಅಷ್ಟೇ. ಯಾಕೆ ರೇಂಜ್ ಅನ್ನೋದು ನಮ್ಮ ಅಪ್ಪನ ಹೆಸರಲ್ಲೇ ಇದೆ. ಏನಪ್ಪ ನಿಮ್ಮ ಅಪ್ಪನ ಹೆಸರು? ರೇಂಜ್ ಗೌಡ. ಬರಲಾ ನೋಡಿ, ದುಡ್ಡು ಕಾಸು ಅನ್ನೋದು
ಬಾಟ್ಲಲ್ಲಿರೋ ಬಿಸ್ಲರಿ ವಾಟರ್ ಥರ. ನೇಮ್ ಚೇಂಜ್ ಆದಂಗೆ ರುಚಿನೂ ಚೇಂಜ್ ಆಗುತ್ತೆ. ಆದರೆ ಪ್ರೀತಿ ನಮ್ಮ ಕಾವೇರಿ ನೀರು ಥರ, ಎಲ್ಲೇ ಹರಿದ್ರೂ ರುಚಿ ಮಾತ್ರ ಬದಲಾಗಲ್ಲ. ಹಾಗೆ ಹಾದಿ ನಮ್ಮ ಕಾವೇರಿ ನೀರು ಥರ, ಯಾವುದೇ ಕಾರಣಕ್ಕೂ ಅವ್ರನ್ನ ಮಿಸ್ ಮಾಡ್ಕೊಂಬಿಡ. ಹೌದು ಮಾ, ನೀನು ಹೇಳಿದ ನಿಜಾನೇ. ಹಾದಿ ಅಂತ ಹುಡ್ಗನ್ನ ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊಳ್ಳಲ್ಲ. ಆದಿ ಸಾರಿ ಆದಿ, ಐ ಲವ್ ಯು ಆದಿ. ಏ ಇನ್ಮೇಲೆ ನೀನೇನು ಖರ್ಚು ಮಾಡೋದು ಬೇಡ, ಎಲ್ಲ ನಾನೇ ನೋಡ್ಕೊತೀನಿ. ಬರೀ ಡೌಗಳು ಬರೀ ಡೌಗಳು. ಫಸ್ಟ್ ಔಟ್ರ ಕೊಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೋಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಲೇ ಜೊತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ಗೆ, ನೆಕ್ಸ್ಟ್ ಪಾರ್ಟ್ ಬೇಕಂದ್ರೆ ಕಮೆಂಟ್. ಅದು ನೀವು ಹೇಳ್ರಿ ಬ್ರೋ, ಚೆನ್ನಾಗಿ ಹೇಳ್ತಿದ್ದೀರಾ, ಗಾಬರಿ ಇರ್ಲಿ. ಹಲೋ, ಗಾಡಿ ನಾನು ನೋ ಪಾರ್ಕಿಂಗ್ ಅಲ್ಲಿ ಹಾಕಿದ್ಯಲ್ಲ, ಪೊಲೀಸ್ನವರು ಎತ್ತಕೊಂಡು ಹೋಗ್ತಾವ್ರೆ. ಏಯ್, ನಾನೇನು ಅಗ್ಲು ಕುಡ್ಕನೆ, ಗಾಡಿಗೆ ನೋ ಪಾರ್ಕಿಂಗ್ ಅಲ್ಲ ಕುಕ್ಕೆ. ಗಾಡಿ ಏನೋ ಪೆಟ್ರೋಲ್ ಖಾಲಿ ಆಗಿತ್ತು, ಉಳ್ಳೆಗೆ ಜಾಸ್ತಿ ಇತ್ತು, ತಳ್ಳೂರು ಯಾರು ಹೋಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಏಯ್ ಇರ್ಲಿ ಬಿಡ್ಲ, ಪೊಲೀಸ್ ಸ್ಟೇಷನ್ ಅಲ್ಲೇ ಪಾರ್ಕಿಂಗ್ ಸೇಫ್ಟಿ ಚೆನ್ನಾಗೇ ಇರ್ತದೆ. ಬರ್ಬೇಕಾದ್ರೆ ಪಾರ್ಕಿಂಗ್ ಚಾರ್ಜ್ ಎಷ್ಟಾ ಕೊಟ್ಬಿಟ್ಟು ತಗ ಬಂದ್ಬಿಡ್ರಾಯ್ತು. ಏ ಮಕ್ಕ ನೋಡ್ತದೆ ಲಗೇಜಾ.